ಸ್ಟೇಷನ್ ಬರೋವರೆಗೂ ಹೀಗೆ ಇರಲಿ ಯಾರು ಮಾತಾಡೋದು ಬೇಡ ಆದಷ್ಟು ಬೇಗ ರೈಲ್ವೆ ಸ್ಟೇಷನ್ ಸಿಗಲಿ ಕಾರಿಂದ ಇಳಿತಿದ್ದಾಗೆ ದರ ದರ ಅಂತ ಹೇಳ್ಕೊಂಡು ಹೋಗ್ಬಿಡ್ತೀನಿ ಚಿರು ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು ದೀಪ್ತಿ ದೃಷ್ಟಿ ಸುಮ್ಮನೆ ನಿನ್ನ ದೇವ್ರ ಥರ ಕೂತ್ಕೋಬೇಡು ನಾನು ಚಿರುಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀನೋ ಚಿರುಗೆ ಹೇಳ್ಬಿಡ್ತೀನಿ ದೀಪ್ಸ್ ನೀನು ಏನು ಹೇಳಬೇಕು ಅಂತ ಇದೆಯಾ ಅಂತ ನನಗೆ ಗೊತ್ತು ನನಗಷ್ಟು ಗೊತ್ತಾಗದಿರೋಷ್ಟು ದಡ್ಡ ಅಲ್ಲ ಯಾಕೆಲ್ಲಾನು ಮುಚ್ಚಿಟ್ಟು ಬದುಕ್ತೀಯ ಸಾರಿ ಚಿರು ನಾನು ಅದನ್ನು ನಿನಗೆ ಹೇಳಬೇಕು ಅಂತ ಎಷ್ಟೋ ಸಾರಿ ಟ್ರೈ ಮಾಡಿದೆ ಆದರೆ ಹೇಳೋಕ್ಕಾಗಲಿಲ್ಲ ನೀನು ಹೇಳದೆ ಹೋದರೆ ನನಗೆ ಗೊತ್ತಾಗಲ್ವಾ ನಿನ್ನ ಮುಖ ನೋಡ್ತಿದ್ದಾಗೆ ನನಗೆ ಗೊತ್ತಾಗೋಗುತ್ತೆ ಥ್ಯಾಂಕ್ ಯು ಚಿರು ಈಗ ನನ್ನ ಮನಸ್ಸು ನಿರಾಳ ಆಯಿತು ಕಣು ನಿಂಗೆ ಎಲ್ಲ ವಿಷಯ ಗೊತ್ತಿದ್ರು ಎಷ್ಟು ಖುಷಿ ಖುಷಿಯಾಗಿದೆಯಾ ವಿಷಯ ಗೊತ್ತಾಗಿ ನೀನು ಎಷ್ಟು ಅಪ್ಸೆಟ್ ಆಗ್ತೀಯ ಅಂದ್ಕೊಂಡೆ ನೀನು ರಿಯಲಿ ಗ್ರೇಟ್ ಕಣು ದೀಪ್ಸ್ ಇಬ್ರಿಗೂ ದುಃಖ ಇದೆ ಆದರೆ ಇಬ್ಬರು ಬೇಜಾರಲ್ಲಿ ಕೂರೋಕ್ಕಾಗತ್ತಾ ಒಬ್ಬರ ಹತ್ರ ಇನ್ನೊಬ್ಬರು ಸಮಾಧಾನ ಮಾಡಲೇಬೇಕು ಇಬ್ರಿಗೂ ಕಷ್ಟನೇ ಒಬ್ಬರನ್ನೊಬ್ಬರನ್ನ ಬಿಟ್ಟಿರೋದು ಚಿರು ನೀನೇನು ಹೇಳ್ತಿದ್ಯಾ ದೀಪ್ಸ್ ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಮದುವೆ ಆಗೋರ್ಗೂ ನನ್ನನ್ನು ಹೇಗೆ ಬಿಟ್ಟಿರೋದು ಅನ್ನೋದೇ ತಾನೇ ನಾವು ಲವ್ ಮಾಡೋದಕ್ಕೆ ಶುರು ಮಾಡಿದಾಗಿಂದ ಒಬ್ಬರನ್ನೊಬ್ಬರನ್ನ ಬಿಟ್ಟೇ ಇರಲಿಲ್ಲ ದೀಪ್ಸ್ ಆದರೆ ಈಗ ಬಿಟ್ಟಿರಬೇಕು ಚಿರು ವಿಷಯ ಅದಲ್ಲ ಕಣು ಕಾಲ್ ಮುಗಿಸ್ಕೊಂಡು ಬರ್ತೀನಿ ದೀಪ್ತಿ ಪ್ಲೀಸ್ ಕಣೆ ಏನು ಹೇಳಬೇಡ ಯಾಕೆ ಹೇಳಬಾರ್ದು ಹೇಳೇ ಹೇಳ್ತೀನಿ ನೋಡು ದೀಪ್ತಿ ಇಂಥ ಟೈಮಲ್ಲಿ ಹೇಳಿದರೆ ಚೆನ್ನಾಗಿರಲ್ಲ ಕಣೆ ಭಾವ ಬೇರೆ ಎಷ್ಟೊಂದು ಖುಷಿಯಾಗಿದ್ದಾರೆ ಸ್ಟೇಷನ್ ಬರಲಿ ಇಬ್ಬರೂ ಸೇರಿ ಹೇಳೋಣ ಪ್ಲೀಸ್ ಅಲ್ಲಿವರೆಗೂ ಹೇಳಬೇಡ ಸರಿನಾ ಸಾರಿ ದೀಪ್ಸ್ ನೋಡೋಣ ಹೇಳೋದೇನೋ ಹೇಳಿದೆ ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ಏನಾಗುತ್ತೋ ಹೇಳಲಿಲ್ಲ ಅಂದರೆ ಇವಳು ಚಂಡಿ ಚಾಮುಂಡಿ ಆಗೋಗ್ತಾಳೆ ಹೇಳದೇ ಇದ್ದರೆ ಚಿರುಭವನ್ಗೆ ಏನಾಗುತ್ತೋ ಚಿರು ನಾನು ನಿನ್ನ ಹತ್ರ ಏನೋ ಹೇಳಬೇಕು ಜಸ್ಟ್ 2 ಡೇಸ್ ನಮ್ಮ ಮದುವೆ ಚಿರು ಮಾಡ್ಬಿಟ್ಟಿಯಲ್ವೇ ಊರಿಗೆ ಹೋಗೋ ಮುಂಚೆ ಎಲ್ಲನೂ ಹೇಳಬೇಕು ಅಂತಿದ್ದೆ ಬಂಗಾರದಂಥ ಹುಡುಗ ಚಿನ್ನದಂಥ ಅತ್ತೆ ಮಾವ ಇಡೀ ಮನೆ ನಂದು ಗೋಕುಲ ಅಂತ
ಅಂತ ನಂದಗೋಕುಲ ಮನೆಗೆ ಬೆಂಕಿ ಇಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಕಣೆ. ಅದಕ್ಕೆ ನಾನು ನಿನ್ನನ್ನು ತಡೆದೆ. ಚಿರು ಭಾವ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ, ಯಾಕಿಷ್ಟು ಚಿಕ್ಕ ಏಜಿಗೆ ಇಂಥ ಶಿಕ್ಷೆ ಕೊಟ್ಟ ಅಂತ. ಅದರಲ್ಲಿ ನೀನು ಬೇರೆ, ಹೇಳ್ತೀನಿ ಹೇಳ್ತೀನಿ ಅಂತ. ಇದೇನಾ ನಿನ್ನ ಪ್ರೀತಿಗೆ ಕೊಡೋ ಬೆಲೆ? ಹಾಗಾದರೆ ನೀನು ಇಷ್ಟು ದಿನ ಪ್ರೀತಿ ಮಾಡಿದ ಸುಳ್ಳ? ನೀವಿಬ್ರು ಏಳೇಳು ಜನ್ಮಕ್ಕೂ ಜೊತೆಯಾಗಿರ್ತೀವಿ ಅಂತ ಮರಸುತ್ತಿದ್ದ ಸುಳ್ಳ? ನಮ್ಮಿಬ್ಬರದ್ದು ದೇವ್ರ ಬೆಸದ ಬ್ರಹ್ಮ ಗಂಟು ಅಂತ ಎಂಗೇಜ್ಮೆಂಟಲ್ಲಿ ರಿಂಗ್ ಬದಲಾಯಿಸ್ಕೊಂಡಿದ್ದ ಸುಳ್ಳ? ಭಾವನ್ ಪೈಲಟ್ ಆಗೋ ಕನಸಿಗೆ ನೀನು ಸ್ಫೂರ್ತಿಯಾಗಿ ನಿಲ್ತೀನಿ ಅಂತ ಹೇಳಿದ ಸುಳ್ಳ? ಅವ್ರ ಅಪ್ಪ ಅಮ್ಮನ ನನ್ನ ತಂದೆ ತಾಯಿ ಥರ ನೋಡ್ಕೋತೀನಿ ಅಂತ ಹೇಳಿದ್ದು ಕಪಟನ? ಹಾಗಾದರೆ ನೀನು ನಿಜವಾಗ್ಲೂ ಚಿರು ಭಾವನ ಪ್ರೀತಿ ಮಾಡಲಿಲ್ಲ. ನಿಂದು ನಿಜವಾದ ಪ್ರೀತಿ ಅಲ್ಲ ಮೋಹನ. ನನ್ನ ಪ್ರೀತಿ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅವ್ರಿಗೆ ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಮತ್ತೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಚಿರು ಭಾವಂಗೆ ಎಲ್ಲ ವಿಷಯ ಹೇಳಿ ಅವ್ರ ಮನ್ಸು ನೋಯಿಸ್ತಿದ್ದೀನಿ ಅಂತ ಹೇಳ್ತಿದೀಯಲ್ವೇ ದೃಷ್ಟಿ? ನಿನ್ಗೆ ಅರ್ಥನೇ ಆಗ್ತಿಲ್ಲ ಕಣೆ. ಎಲ್ಲ ವಿಷಯಗಳನ್ನು ಎದುರಿಸೋದು ಬೇರೆ, ಈ ವಿಷಯನ ಫೇಸ್ ಮಾಡೋದೇ ಬೇರೆ. ತಿಮ್ಮಪ್ಪ, ನೀನಿನ್ನು ಕಾರ್ ತೊಳಿತಾನೆ ಇದೆಯಾ? ನೀವು ಏನ್ರಿ ಅವನ ಹತ್ರ ಮಾತಾಡ್ಕೊಂಡು ನಿಂತ್ಬಿಟ್ರ? ಮಕ್ಕಳು ಬರೋ ಹೊತ್ತಾಯ್ತು, ಅವ್ರು ಬರೋ ಅಷ್ಟರಲ್ಲಿ ನೀವು ಹೋದ್ರೆ ಒಳ್ಳೇದಲ್ವಾ? ಬೇಗ ಬೇಗ ಹೂವಿನ ಅಲಂಕಾರ ಮಾಡಿ. ಅಯ್ಯೋ ರಾಮ, ನಾನು ಹೋಗಿ ಪೂಜೆಗೆ ಹೂ ಹಣ್ಣು ತಂದ್ಬಿಡ್ತೀನಿ. ಬೇಗ ನಾನು ಹೂವೆಲ್ಲ ಅಂಟಿಸ್ಬಿಟ್ಟು ಹಂಗೆ ಊರು ತುಂಬ ಒಂದು ರೌಂಡ್ ಹೋಗಿ ಬಂದ್ಬಿಡ್ತೀನಿ. ಊರವ್ರಿಗೆಲ್ಲ ಗೊತ್ತಾಗ್ಲಿ ನಮ್ಮ ಮಗಳ ಮದುವೆ ಶುರು ಆಗಿದೆ ಅಂತ. ಏನು ಬನ್ನಿ, ಕಾರ್ ಪೂಜೆ ಮಾಡಿದಂತೆ. ಪರವಾಗಿಲ್ಲ, ನೀನು ಹೋಗಿ ಮಾಡು, ಒಳಗಡೆ ತುಂಬ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊತೀನಿ. ಹೌದಾ? ಸ್ಮಿತಾ ಬಾಮ, ನೀನಾದ್ರೂ ಬಾ, ಕಡಲೆಪುರಿ ಇದೆಲ್ಲ ಮಕ್ಳಿಗೆ ಹಂಚಿವೆ ಅಂತೆ. ಅಯ್ಯೋ, ಅವರಿಬ್ರು ಬರೋದ್ರೊಳಗೆ ನಾನು ರೆಡಿ ಆಗಬೇಕು. ಸರಿ ಕಾ. ರೀ, ಇನ್ನೂ ಮುಗ್ದಿಲ್ವ ಅಲಂಕಾರ? ಎಲ್ಲಿ ಕಾಯ ತಂದಿಲ್ವಲ್ಲ? ಅಯ್ಯೋ, ಅರ್ಜೆಂಟಲ್ಲಿ ಮರ್ತೇ ಹೋಯ್ತು, ಹೋಗಿ ತಗೊಂಡ್ ಬನ್ನಿ. ನಂದದ ಕಡೆ ಅನ್ಸೆ. ಆಹಾ, ಸಂಭ್ರಮ ನೋಡಿ ಅವ್ರದ್ದು. ಆಟೋದಲ್ಲಿ ಬರ್ತಾ ಇದ್ರು, ಕೆಲ್ಸಕ್ಕೆ ಬಾರ್ದವ್ರಿಗೆಲ್ಲ ನಮ್ಮ ಕಾರ್ ಯಾಕೆ ಬೇಕು? ಸ್ಮಿತಾ, ಅವ್ರು ಆಟೋದಲ್ಲಿ ಬಂದರೆ ನಮಗೆ ಕೆಟ್ಟ ಹೆಸರು. ನೋಡಿದವರು ಆಡ್ಕೊಂಡಿರೋರು, ಮನೇಲಿ ಮಗಳ ಮದುವೆ, ಕಾರ್ ಇದ್ರೂ ಕೂಡ ಆಟೋದಲ್ಲಿ ಕರ್ಸ್ಕೊಂಡಿದ್ದಾರೆ ಅಂತ. ತಿಪ್ಪ, ಹುಷಾರಾಗಿ ಹೋಗು, ಮಕ್ಕಳನ್ನು ಹುಷಾರಾಗಿ ಕರ್ಕೊಂಡ್ ಬಾ. ಸೂಪರ್ ಆಗಿದೆ. ಆಕ್ಚುಲಿ ನೀನೇನೇ ಅಡುಗೆ ಮಾಡಿದ್ರು ಸೂಪರ್ ಆಗಿರುತ್ತೆ.
ಇನ್ಮೇಲೆ ಈ ಥರ ಅಡುಗೆ ಎಲ್ಲ ಮಾಡೋ ಹಾಗಿಲ್ಲ ಓಕೆನಾ? ಯಾಕೆ ಹೇಳಿ? ನಾನು ಸಿಂಗಾಪುರ್ ಟ್ರೈನಿಂಗ್ ಹೋದ್ಮೇಲೆ ಅಲ್ಲಿ ಈ ಥರ ಅಡುಗೆ ತಿನ್ನಬೇಕು ಅನ್ಸಿದ್ರೆ ನೀವು ಅಲ್ಲಿ ಇರಲ್ಲವಲ್ಲ, ಅದಕ್ಕೆ. ಆ್ಯಂಡ್ ನಿಮ್ಮ ಸೊಸೆ ಈ ಅಡುಗೆನ ಕಲಿಯೋದಕ್ಕೆ 5-6 ವರ್ಷ ಬೇಕಾಗುತ್ತೆ. ಅವಳು ಕಲಿಯೋದ್ರಲ್ಲಿ ಕಲಿಯೋ ರೀತಿ ನೋಡಿ ಬೇಡ ಅಮ್ಮ ನಾನೇ ಬಂದು ಹೇಳ್ಕೊಟ್ಬಿಡ್ತೀನಿ ಅಂತ ನೀವೇ ಬಂದ್ಬಿಡ್ತೀರಾ. ಸಂಜೆಯಿಂದ ನೀವು ನಾರ್ಮಲ್ ಆಗಿಲ್ಲ, ಯಾಕೆ? ಅಂತದೇನು ಇಲ್ಲ ಅಮ್ಮ, ಪ್ಲೀಸ್ ಅಮ್ಮ. ನಿನ್ನ ನೋಡಿದ್ರೆ ಎಂತವರು ಹೇಳ್ತಾರೆ, ನಾನು ಬೇಡ ಅಪ್ಪನ ಕೇಳ, ರಚಿತಾ, ಆಯುಷ್, ಮಾಮ ಯಾರನ್ನ ಕೇಳಿದ್ರು ನೀನು ನಾರ್ಮಲ್ ಆಗಿಲ್ಲ ಅಂತಾನೆ ಹೇಳೋದು. ಇಡೀ ಮನೆ ಸಂಭ್ರಮ ನೀನು. ಏನೇ ಇದ್ರು ಎಷ್ಟೇ ಕೆಲಸ ಇದ್ರು ಕಷ್ಟ ಅನ್ಕೊಳ್ದೆ ಸಂಭ್ರಮದಿಂದ ಮಾಡ್ತಿರ್ತೀಯ. ಇಡೀ ಮನೆಯೆಲ್ಲ ನಿಂದೆ ಓಡಾಟ. ನನ್ನ ಮದುವೆ ಅಂತ ಗೊತ್ತಾಗ್ದಿಂದ ಇವತ್ತಿನವರೆಗೂ ನಿನ್ನ ಸಂಭ್ರಮನ ನಾನು ಎಕ್ಸ್ಪ್ಲೇನೇ ಮಾಡೋಕ್ಕಾಗ್ತಿಲ್ಲಮ್ಮ. ಹಂಗಿತ್ತವರು ಹಿಂಗಾದ್ರೆ ಏನೋ ವಿಷಯ ಇದೆ, ಅದೇನು ಅಂತ ನೀನು ಹೇಳ್ತಾ ಇಲ್ಲ, ಮುಚ್ಚಿಡ್ತಿದ್ಯಾ? ಅಮ್ಮ ನೀನು ಹೀಗೆ ಮೌನವಾಗಿದ್ದರೆ ನಾನು ಏನಂತ ಅಂದ್ಕೊಬೇಕು? ಮದುವೆ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಪ್ಲೀಸ್ ದಯವಿಟ್ಟು ವಿಷಯನ ಮುಚ್ಚಿಡ್ಬಿಡಿ. ಅದೇನು ಅಂತ ಹೇಳಿ. ನಿನ್ ಗ್ಯಾಸ್ ಕರೆಕ್ಟ್ ಕಣೋ, ವಿಷಯ ಇದೆ ಗೊತ್ತು ನನಗೆ. ಅದೇ ವಿಷಯ ಏನು ಅಂತ ಹೇಳಿ. ಹಾ ಹಾ ಹಾ, ಇರು ಇರು. ಮದುವೆ ಹೆಣ್ಣು ಮೊದಲನೇ ಸಾರ್ತಿ ಮನೆಗೆ ಬರ್ತಿದೀಯಾ? ಏನಾ ಶೋಭಾ, ಬಂದೇರಿ. ಬನ್ನಿ ಒಳಗೆ, ಒಂದು 5 ನಿಮಿಷ ಬೇಗ ರೆಡಿಯಾಗಿ ಬಂದ್ಬಿಡ್ತೀನಿ. ಮದ್ವೆ ಮನೇಲಿ ಎಲ್ಲರೂ ಇದ್ದಾರೆ, ನಾನು ದಿತ್ತೀನಿ. ಇಷ್ಟು ನೀಟಾಗಿ ಬಂದು ಮತ್ತೆ ಬೇಗ ಬೇಗ ರೆಡಿ ಆಗಬೇಕು. ಯಾವ ಡ್ರೆಸ್ ಹಾಕೊಳ್ಳಿ? ದೀಪ್ತಿ, ನಂಗೆ ಯಾವ ಡ್ರೆಸ್ ಹಾಕೊಳ್ಳೆ? ದೀಪ್ತಿ, ಈ ಡ್ರೆಸ್ ಚೆನ್ನಾಗಿದೆಯಾ ಅಥವಾ ಈ ಡ್ರೆಸ್ ಚೆನ್ನಾಗಿದೆಯಾ? ದೀಪ್ತಿ, ದೀಪ್ತಿ, ಏನೆ ನೀನು ಇವತ್ತು ಕೆಲಸ ಮಾಡ್ತಿದ್ಯಾ? ನಾಳೆಯಿಂದ ನಿನ್ ಮದ್ವೆ ಸಂಭ್ರಮ ಕಣೆ. ಎದ್ದೇಳು, ಮದ್ವೆ ಮನೆ ಅಂದ್ರೆ ಹೇಗಿರ್ಬೇಕೇಳು. ಎದ್ದೇಳು, ಫ್ರೆಶ್ ಅಪ್ ಆಗಿ ಖುಷಿ ಖುಷಿಯಾಗಿ ಮನೆಯಲ್ಲೆಲ್ಲ ಓಡಾಡು. ಕೆಲಸ ಎಲ್ಲ ಕೊನೆಯವರೆಗೂ ಇದ್ದಿದ್ದೆ. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನ ಮುಗಿಸ್ಬಿಡ್ತೀನಿ. ಏನೇ ಅದು, ಮದ್ವೆಗಿಂತ ಇಂಪಾರ್ಟೆಂಟಾ? ಹೌದು, ಅದೊಂದು ಮುಗಿದ್ಬಿಟ್ರೆ ನಾನು ಆರಾಮಾಗಿರ್ಬೋದು. ಹಲೋ, ನಿನ್ ಕೆಲಸನೆಲ್ಲ ಬೆಂಗಳೂರಿನಲ್ಲೇ ಮುಗಿಸ್ ಬರ್ಬೇಕಾಗಿತ್ತು, ಮುಗಿಸಿಲ್ಲ. ಪ್ಲೀಸ್ ಫ್ರೆಶ್ ಅಪ್ ಆಗಿ ಬನ್ನಿ, ಈಗ ಡಾಕ್ಟರ್ ಕೆಲಸನೆಲ್ಲ ಬಿಟ್ಬಿಡಿ ಆಯ್ತಾ? ಹೋಗಿ. ನಿಜ ಹೇಳು, ಏನ್ ಕೆಲಸ ಅದು? ಲೈಫ್ನ ಸರಿ ಮಾಡ್ಕೊಳ್ಳೋ ಕೆಲಸ. ಅಂದ್ರೆ ನೀನು ಮಾಡದೆ ನನ್ನನ್ನು ಮಾಡೋದಕ್ಕೆ ಬಿಡ್ಲಿಲ್ವಲ್ಲ, ಅದನ್ನ ಸರಿ ಮಾಡ್ತಿದ್ದೀನಿ. ಅದೇ ಅಂತ ಕೆಲಸ ಏನು? ಚಿರಾಯುಗೆ ಸತ್ಯ ಹೇಳ್ತಿದ್ದೀನಿ.
ನನ್ನ ಕೈಯಲ್ಲಿ ಹೇಳಕಾಗಲ್ಲ ಅಂದಾಗ ನಿನ್ನನ್ನ ಅವರ ಮನೆ ಕಳಿಸಿದೆ ಆದ್ರೆ ನೀನು ಅಲ್ಲಿ ಹೇಳಲಿಲ್ಲ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳ್ತೀನಿ ಅಂದೆ ಅಲ್ಲೂ ನೀನು ತಡೆದೆ ಕಾರಲ್ಲಿ ಹೇಳೋಣ ಅಂದ್ಕೊಂಡೆ ಅಲ್ಲೂ ಬಿಡಲಿಲ್ಲ ಸ್ಟೇಷನಲ್ಲಿ ಹೇಳಬೇಕು ಅಂದ್ಕೊಂಡು ವೇಟ್ ಮಾಡ್ತಿದ್ದೆ ಆದ್ರೆ ಚಿರು ಪ್ರೀತಿ ನನ್ನನ್ನ ಕಟ್ಟಾಕ್ ಬಿಡ್ತು ನಿಮ್ದೇ ಇಲ್ಲ ಕಣೆ ಮನಸ್ಸಿಗೆ ಎಲ್ಲ ವಿಷಯನ ಹೇಳ್ಬಿಡು ಹೇಳ್ಬಿಡು ಅಂತಿದೆ ಯಾರಿಗೆ ಬೇಕಾದ್ರೂ ಮೋಸ ಮಾಡಬಹುದು ಆದ್ರೆ ಮನಸ್ಸಾಕ್ಷಿಗೆ ಮೋಸ ಮಾಡಕಾಗಲ್ಲ ಇವತ್ತು ದುಃಖ ಇದ್ರೂ ನಾಳೆಗೋಸ್ಕರ ಬದುಕ್ತೀವಿ ಯಾಕ ಹೇಳು ನಾಳೆನಾದರೂ ಸಂತೋಷದ ದಿನಗಳು ಬರುತ್ತೆ ಅಂತ ಆದ್ರೆ ನನ್ನ ಜೀವನದಲ್ಲಿ ಆಗಲ್ಲ ಅದು ಅದಕ್ಕೆ ದೃಷ್ಟಿ ಚಿರಾಯುಗೆ ಎಲ್ಲಾ ವಿಷಯನೂ ಮೇಲ್ ಮಾಡ್ತಿದ್ದೀನಿ ನೋಡ್ಬೇಕಾಗತ್ತೆ ಅಂತ ಅರ್ಥನ ಅರ್ಥ ಅನರ್ಥದ ಪ್ರಶ್ನೆ ಅಲ್ಲ ಇತ್ಯರ್ಥದ ಪ್ರಶ್ನೆ ಏನು ಇತ್ಯರ್ಥ ಆಗಬೇಕು ನಾನು ಹೇಳ್ದಂಗ ಮಾಡ್ತೀನಿ ನನ್ನ ಮಾತು ಮೀರಲ್ಲ ಅನ್ನು ನಾನು ಯಾವತ್ತೂ ನಿಮ್ಮ ಮಾತನ್ನ ಮೀರಿಲ್ಲ ಅಮ್ಮ ಮುಂದಕ್ಕೂ ಮೀರಲ್ಲ ವಿಷಯ ಹೇಳಿ ಪ್ಲೀಸ್ ವರ್ಷದಿಂದ ನೀನ್ ಕಂಡಿದ್ ಕನಸನ್ನ ಮರ್ತು ಬಿಡು ನೀನು ಯಾವತ್ತು ಪೈಲಟ್ ಆಗ್ತೀನಿ ಅಂತ ಅನ್ಬಾರದು ಇವತ್ತಿಗೆ ನೀನ್ ಪೈಲಟ್ ಆಗೋ ಕನಸು ಸತ್ತು ಹೋಗ್ಬೇಕು ನಡೆಸ್ಕೊಡ್ತೀಯಾ ನಿಮ್ ಯಾವ ಮಾತುಗೂ ಇಲ್ಲ ಅಂತ ಹೇಳಲ್ಲ ಮುಂದಕ್ಕೆ ಹೇಳತ್ತೂ ಇಲ್ಲ ಕಾರಣ ಯಾಕಂತ ಹೇಳ್ಬಿಡಿ ಕಾರಣ ಕೇಳ್ಬೇಡ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ನೀನು ಎಷ್ಟೇ ಕೇಳ್ಕೊಂಡ್ರು ಅಷ್ಟೇ ಹೇಳ್ತೀನಿ ಅಂದ್ಮೇಲೆ ಹೇಳೋಳೆ ಪ್ಲೀಸ್ ಕಣೆ ಇದು ಒಂದೇ ಒಂದ್ಸರಿ ನನ್ನ ಮಾತು ಕೇಳು ಮದುವೆ ಒಂದ್ ಮುಗ್ದೋಗ್ಲಿ ಆಮೇಲೆ ಹೇಗಾದ್ರೂ ಚಿರಾಯುಗೆ ನಿಮ್ಮ ಅತ್ತೆ ಹೇಳೇ ಹೇಳ್ತಾರೆ ಹೇಳ್ತೀನಿ 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 ಏನಾಯ್ತು ಅಮ್ಮ ಅದೇನು ಇಲ್ಲಮ್ಮ ನಾನು ದೀಪ್ತಿ ಏನು ಮಾತಾಡ್ತಿದ್ವಿ ನೀನ್ ಹೋಗಮ್ಮ ನಾವೇನು ಮಾತಾಡ್ತೀವಿ ಹೋಗು ಏ ನೀನೇನೆ ಮಾತಾಡೋದು ಇದು ನನ್ನ ಜೀವನ ನಾಳೆ ಏನಾದ್ರೂ ಆದ್ರೆ ನೀವೆಲ್ಲ ಬರೋದಿಲ್ಲ ನನ್ನ ಲೈಫ್ಗೆ ನಾನೇ ಹೊಣೆ ದೀಪ್ತಿ ಇಷ್ಟೊತ್ತರೆಗೂ ಚೆನ್ನಾಗಿದೆಯಲ್ಲ ಬರ್ತಿದಾಗ ಏನಾಯ್ತು ನಿನ್ಗೆ ಅಮ್ಮ ಅದೇನು ಆಗ್ಲಿಲ್ಲಮ್ಮ ನಾನು ದೀಪ್ತಿನ ವಿಚಾರಿಸ್ತೀನಿ ನೀನ್ ಹೋಗಮ್ಮ ದೃಷ್ಟಿ
ನೀನೇನೆ ನನಗೆ ಸಮಾಧಾನ ಮಾಡೋದು? ನಾಳೆ ನಿನಗೆ ಎಕ್ಸಾಮ್ ಇದೆ, ಹೋಗಿ ಓದ್ಕೋ. ನಾನು ಅಮ್ಮನ ಹತ್ರ ಮಾತಾಡಿ ಇದಕ್ಕೊಂದು ಕುಣೆ ಆಡ್ತೀನಿ. ದೀಪ್ತಿ ಅಮ್ಮ, ದೀಪ್ತಿ ಏನಾಯ್ತಮ್ಮ, ಯಾಕೆ ಕೂಗಾಡ್ತಾ ಇದೀಯಾ? ಮನೇಲಿ ನೆಂಟರಿಷ್ಟೆಲ್ಲ ಇದ್ದಾರೆ ಕಣೆ, ನೀನು ಹೀಗೆ ಕೂಗಾಡ್ತಿದ್ರೆ ಅವರೆಲ್ಲ ಏನು ತಿಳ್ಕೋಬೇಕು ಹೇಳು? ಸಿಟಿನಲ್ಲಿ ಓದ್ತಿರೋಳು ನೀನು, ಎಲ್ಲಿ ಹೇಗಿರಬೇಕು ಅಂತ ನಿನಗೆ ಗೊತ್ತಿಲ್ವಾ? ಯಾರು ಏನು ಅನ್ಕೊಂತಾರೆ ಅನ್ನೋದು ನನಗೆ ಮುಖ್ಯ ಅಲ್ಲಮ್ಮ, ನನಗೆ ನನ್ನ ಜೀವನ, ನನ್ನ ಬದುಕು, ನನ್ನ ಪ್ರೀತಿನೇ ಮುಖ್ಯ. ಅದಕ್ಕೋಸ್ಕರ ಯಾವ ತ್ಯಾಗಕ್ಕೂ ಸಿದ್ಧ, ಏನು ಮಾಡೋದಕ್ಕೂ ಸಿದ್ಧ. ನೀನು ಯಾಕೆ ತ್ಯಾಗ ಮಾಡಬೇಕು? ನೀನು ಪ್ರೀತಿ ಮಾಡಿದೆ ಅಂತ ಅಲ್ವಾ ಚಿರಾಯಿ ಜೊತೆ ನಿನ್ನ ಮದುವೆನ ಫಿಕ್ಸ್ ಮಾಡಿರೋದು? ದೀಪ್ತಿ, ನಿನಗಿನ್ನೊಂದು ವಿಷಯ ಗೊತ್ತಾ ನಿಮ್ಮ ಊರವರೆಲ್ಲ ಏನು ಹೇಳ್ತಿದ್ರು ಗೊತ್ತಾ? ನಿನ್ನ ಭಾವನ ಮಗಳನ್ನ ಬಿಟ್ಟು ನಿನ್ನ ಮಗಳಿಗೆ ಮದುವೆ ಮಾಡ್ತಿದ್ದೀರಲ್ಲ ಅಂತ ಕೇಳಿದ್ರು. ಆದರೆ ನಾನು ಯಾರ ಮಾತನ್ನ ಕಿವಿಗೆ ಹಾಕ್ಕೊಳ್ಳಿಲ್ಲ, ಯಾಕೆಂದರೆ ನನಗೆ ನಿನ್ನ ಪ್ರೀತಿ ಮುಖ್ಯವಾಗಿತ್ತು. ಸಾರಿ, ನಾನು ದುಡುಕ್ತೆ ಅಂತ ಅನ್ನಿಸ್ತಿದೆ. ಯಾವ ವಿಷಯದಲ್ಲಿ? ಮದುವೆ ವಿಷಯದಲ್ಲಿ. ದೀಪ್ತಿ, ನಾಳೆ ಮದುವೆ ಇಟ್ಕೊಂಡು ಈಗ ಈ ರೀತಿ ಯೋಚನೆ ಮಾಡೋದಾ? ಕೆಟ್ಟದನ್ನೆಲ್ಲ ಯೋಚನೆ ಮಾಡೋದನ್ನು ಬಿಟ್ಟು ಮದುವೆಗೆ ತಯಾರಾಗು. ಮದುವೆ ಮಗಳ ಡ್ರೆಸ್ನಲ್ಲಿ ನೀನು ಹೇಗೆ ಕಾಣಿಸ್ತೀಯ ಅಂತ ನನ್ನ ಕಣ್ಣು ತುಂಬ ನೋಡಬೇಕು ಕಣೆ. ನಿನ್ನ ಆಸೆ ನೆರವೇರಲ್ಲ ಅಂತ ಅನ್ಸುತ್ತೆ. ಸಾರಿ ಅಮ್ಮ, ನನ್ನ ಮದುಮಗಳಾಗಿ ನೋಡೋ ನಿನ್ನ ಆಸೆ ನೆರವೇರಲ್ಲ. ತಮಾಷೆ ಮಾಡ್ತಿಲ್ಲ ತಾನೆ? ಯಾವುದೇ ಕಾರಣಕ್ಕೂ ಈ ರೀತಿ ಯೋಚನೆ ಮಾಡಿಬಿಡ ಕಣೆ. ನನಗೆ ಈ ಮದುವೆ ಇಷ್ಟ ಇಲ್ಲ, ಕ್ಯಾನ್ಸಲ್ ಮಾಡಿ ಈ ಮದುವೆನ. ಚಿರು ನನ್ನ ಗಂಡ ಆಗೋದಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ.